ಹೊಸ ಜೀವನನೇ ಸ್ಟಾರ್ಟ್ ಆಯಿತು ನನಗೆ. ಯಾಕೆಂದರೆ ಒಬ್ಬ ನಾನು ಹಿರಿಯೂರಿನಲ್ಲಿದ್ದು, ಒಬ್ಬ ಇಂಡಸ್ಟ್ರಿಯಲ್ ಆಯಿಲ್ ಮಿಲ್ಲಲ್ಲಿದ್ದು, ಅಲ್ಲಿಂದ ಬಂದು ತುಮಕೂರಲ್ಲಿ ಒಂದು ವೈಡ್ ಡ್ರಾಯಿಂಗ್ ಹಾಕಿ ಅದು ಎಲ್ಲ ಸೆಟ್ ಆಗದಲ್ಲ, ಮತ್ತು ಬೆಂಗಳೂರಿಗೆ ಬಂದು ಒಂದು ಸ್ಮಾಲ್ ಫೈನಾನ್ಸ್ ಸ್ಟಾರ್ಟೆಡ್ ವಿತ್ 25,000 ರುಪೀಸ್, ಜಸ್ಟ್ 25,000 ರುಪೀಸ್ ದ್ವಾರಕಾ ಹೋಟ್ಲಲ್ಲಿದ್ದು ನಾನು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಒಂದು 5 ಲಕ್ಷ 6 ಲಕ್ಷ ಹಾಕಿದೆ, ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ. ಅದು ನನ್ನ ಸಿನಿಮಾ ಜೀವನದ ಒಂದು ಇದು. ಇಲ್ಲಿಂದ ನೆಕ್ಸ್ಟ್ ಶ್ವೇತಾಗ್ನಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಚಿತ್ರ ಸ್ಟಾರ್ಟ್ ಮಾಡಿದೆ. ಪಿಕ್ಚರ್ ರಿಲೀಸಾಗಿ ಒಂದು 6 ತಿಂಗಳಾದರೂ ನಾನು ಪಿಕ್ಚರ್ ಮಾಡಲಿಲ್ಲ. ಯಾಕೆಂದರೆ ನನಗೆ ಯಾರೂ ಡೈರೆಕ್ಟರ್ ಆಗಲಿ ಆರ್ಟಿಸ್ಟ್ ಆಗಲಿ ಸೆಟ್ ಆಗಲಿಲ್ಲ. ಸೊ ಇದೇ ಥರ ಒಂದು ಯಾವುದೋ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡ್ಬೇಕಾದ್ರೆ ಅದು ಬೇಸ್ ಮಾಡಿ ಒಂದು ಚಿತ್ರ ಮಾಡಬೇಕು ಅನ್ನಿಸ್ತು. ಆಗಿನ ಕಾಲಕ್ಕೆ ಯಾರಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ರಾಮಮೂರ್ತಿ, ಬಿ ರಾಮಮೂರ್ತಿ ಅವ್ರನ್ನ ಒಂದು ಡೈರೆಕ್ಷನ್ ಮಾಡಿಸ್ಬೇಕು ಅಂತ. ಯಾಕೆಂದರೆ ಅಷ್ಟೊತ್ತಿಗಳು ರಾಣಿ ಮಹಾರಾಣಿ ಅಂತ ಡೈರೆಕ್ಟ್ ಮಾಡಿದ್ರು ಪಿಕ್ಚರ್ ಜೈ ಜಗದೀಶ್ ಅವ್ರದ್ದು. ನಾನು ಬಿ ರಾಮಮೂರ್ತಿ ಅವ್ರನ್ನ ಸೆಲೆಕ್ಟ್ ಮಾಡಿ ಬಿ ರಾಮಮೂರ್ತಿ ಅವ್ರಿಗೆ ಈ ಕತೆನ ಕುಂಡಿಸಿ ಬೇರೆಯವ್ರ ಹತ್ರ ಮಾಡಿಸಿ ಕತೆ ಭಾಳ ಚೆನ್ನಾಗಿ ಬಂತು. ಆದರೆ ನಮ್ಮ ಭಾರ್ಗವ್ರಿಗೂ ಬಿ ರಾಮಮೂರ್ತಿಯವ್ರ ಡೈರೆಕ್ಷನ್ ಅಜಗಜಾಂತರ, ಸಂಬಂಧನೇ ಇಲ್ಲ ಅನ್ನಿಸ್ಬಿಡ್ತು. ಅವ್ರ ಕೆಲಸ ಇವ್ರ ಕೆಲಸ ನೋಡ್ಬಿಟ್ಟು ನಾನು ಯಾಕನ ಸ್ಟಾರ್ಟ್ ಮಾಡಿದ್ನು ಈ ಪಿಕ್ಚರ್ ಶ್ವೇತಾಗ್ನಿ ಅನ್ನಿಸ್ಬಿಡ್ತು. ಯಾಕೆಂದರೆ ನಾನು ನಿನ್ನ ಖರ್ಚು ಮಾಡಪ್ಪ ಪಿಕ್ಚರ್ ಮುಗಿಸು ಅಂತ ಹೇಳ್ಬಿಟ್ಟು ಕೊಟ್ಟರೆ ಅವರು ನನಗೆ ಒಂದು 25 ದಿವಸದಲ್ಲಿ ಪಿಕ್ಚರ್ ಮುಗಿಸ್ಬಿಟ್ಬಿಟ್ರು. ನಾನು ಹೇಳಿದೆ, ಏನು ರೀ ರಾಮಮೂರ್ತಿಯವರೇ ಪಿಕ್ಚರ್ ಇಷ್ಟಿಲ್ದಿ ಮುಗಿದೋಯ್ತಲ್ರಿ, ನಾನು ಅನ್ಕಂಡಿದ್ದೆಲ್ಲರಿ ಸರ್, ನಿಮ್ಗೆ ಯಾಕೆ ಸರ್ ಸ್ಕ್ರೀನ್ ಮೇಲೆ ನೋಡ್ರಿ ಅಂದರು. ಆ ಚಿತ್ರ ನನಗೆ ನೋಡಿ ಬೇಜಾರಾಗೋಯ್ತು. ಯಾಕೆಂದರೆ ಆ ಚಿತ್ರದಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ನಾಕಿದೆ, ಬೇಕು ಅಂತಾನೆ ದೇವರಾಜ್ ಅವ್ರನ್ನ ಹಾಕಿದೆ, ಆಮೇಲೆ ವಿನಯ ಪ್ರಸಾದ್ ಅವ್ರನ್ನ ಹಾಕಿದೆ, ಆಮೇಲೆ ಅದಕ್ಕೆಲ್ಲ ಒಂದು ಹುಡುಗಿ ಒಳ್ಳೆ ಹುಡುಗಿ ಬೇಕು ಅಂತೇಳಿ ಶ್ಯಾಮಲಿನ ಕರ್ಕೊಂಬಂದೆ ಅಲ್ಲಿಂದ ಚೆನ್ನೈಯಿಂದ. ಆ ಹುಡುಗಿ ಯಾವಾಗ ಮಣಿರತ್ನಂ ಪಿಕ್ಚರ್ ಮಾಡಿಬಿಟ್ಟು ಟಾಪಲ್ಲಿದ್ದರು, ಆ ಹುಡುಗಿ ಫಸ್ಟ್ ಪಿಕ್ಚರ್ ನನ್ನ ಪಿಕ್ಚರಲ್ಲಿ ಶ್ಯಾಮಿಲಿ, ಬೆಂಗಳೂರಿಗೆ ಕರ್ಕೊಂಬಂದು ಅವರಪ್ಪ ಅವರಮ್ಮ ಅವರ ಅಪ್ಪ ಮಗಳು ಅವರಿಬ್ಬರೇ ಶೂಟಿಂಗ್ ಬರ್ತಾಯಿದ್ರು. ಅಷ್ಟು ಒಳ್ಳೆ ಆ್ಯಕ್ಟ್ರ್ ಆ ಹುಡುಗಿ. ಆ ಹುಡುಗಿ ಹತ್ರನೂ ಕೆಲಸ ತಗೊಳಕ್ಕಾಗಲಿಲ್ಲ, ಇತ್ತಲ ಪಿಕ್ಚರೂ ನನಗೆ ಸರಿಯಾಗಿ ಮಾಡ್ಕೊಡೋಕ್ಕಾಗಲಿಲ್ಲ ಅವ್ರ ಕೈಗೆ. ಯಾಕೆಂದರೆ ಅವರು ಪಿಕ್ಚರ್ ಮಾಡುವಂತಂದರೆ ಶಾರ್ಟ್ ಇಟ್ಬಿಟ್ಟು ಗಾಂಧಿನಗರದಾಗ ಹೋಗಿ ಇನ್ನೊಬ್ಬ ಪ್ರೊಡ್ಯೂಸರ್ ಹುಡುಕರವ್ರು. ನನಗೆ ಬಹಳ ಬೇಜಾರಾಗೋಯಿತು. ಯಾಕೆಂದರೆ ನಾನು ಭಾರ್ಗವರಂಥ ವ್ಯವಸ್ಥೆ ಒಳ್ಳೆ ನಿರ್ದೇಶಕರಂಥ ಕೆಲಸ ಮಾಡಿಕೊಂಡನು ಇಂಥ ಡೈರೆಕ್ಟ್ರ್ ಪಿಕ್ಚರ್ ಕೊಟ್ಬಿಟ್ಟು ಹಿಂಗಾಗೋಯ್ತಲ್ಲ ಅಂತೇಳಿ. ಯಾಕೆಂದರೆ ಅವಾಗಲೇ ಗೊತ್ತಾಗೋಯ್ತು ಪಿಕ್ಚರು ನನಗೆ ಇನ್ನೇನು ಅಂತ ಕೈ ಎತ್ತಲ್ಲ ಅಂತೇಳಿ. ಪಿಕ್ಚರ್ ರೆಡಿ ಆಯಿತು, ಪಿಕ್ಚರ್ ರೆಡಿಯಾಗಿ ರಿಲೀಸ್ ಆಯಿತು, ರಿಲೀಸ್ ಆಗಿ ಹಂಗೆ ಮನೆಗೂ ಹೊರಟೋಯ್ತು ಪಿಕ್ಚರ್. ಯಾಕೆಂದರೆ ಮ್ಯೂಸಿಕಲ್ಲಿ ಸತ್ವ ಇಲ್ಲ, ಸಬ್ಜೆಕ್ಟಲ್ಲಿ ಇದಿಲ್ಲ, ಟೇಕಿಂಗ್ಸ್ನಲ್ಲಿ ಇಲ್ಲ, ಆರ್ಟಿಸ್ಟ್ ಪಾಪ ಅವರೆಲ್ಲ ಆರ್ಟಿಸ್ಟ್ ಕೆಲಸ ಮಾಡಿದ್ರು, ಇಂಥದ್ದೊಂದು ಚಿತ್ರನ ಕತೆನ ಹಿಂಗಾಗೋಯ್ತಲ್ಲ ಅಂತೇಳಿ ಬೇಜಾರಾಗಿ ಮತ್ತೆ ನಾನು 2 ವರ್ಷ ಪಿಕ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗೋಗ್ಬಿಟ್ಟೆ. ಮತ್ತೆ ಯಾವುದೋ ಒಂದು ಪಿಕ್ಚರ್ ತಿರು ಫೈನಾನ್ಷಿಯರ್ ಆಗೇ ಕೆಲಸ ಮಾಡ್ತಾಯಿದ್ದೆ. ಫೈನಾನ್ಸ್ ಮಾಡಿದಾಗ ಈ ಸೆಂಟ್ರಲ್ ಜೈಲ್ ಅಂತೇಳ್ಬಿಟ್ಟು ರಾಮು ಪ್ರೊಡಕ್ಷನ್ಸಿಂದ ಒಂದು ಪಿಕ್ಚರ್ ತೆಗಿತಾಯಿದ್ರು, ಅದಕ್ಕೆ ನಾನೇ ಫೈನಾನ್ಸ್ ಮಾಡಿದ್ದೆ. ಅಲ್ಲಿ ನನಗೆ ಆ ಶಿವಮಣಿ ಕೆಲಸ ಭಾಳ ಹಿಡಿಸ್ತು. ಶಿವಮಣಿ ಹತ್ರ ಮಾತಾಡಿದೆ, ಪಿಕ್ಚರ್ ರಿಲೀಸು ಆಯಿತು, ಸಕ್ಸಸ್ಸು ಆಯಿತು. ಶಿವಮಣಿ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಸರ್ ಬೇಕಾದ್ರೆ ಒಂದು ಪಿಕ್ಚರ್ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತಂದರು. ಸೊ ಭಾಳ ಸಂತೋಷ ಆಯಿತು. ಶಿವಮಣಿ ಹತ್ರ ಕೂತ್ಕೊಂಡೆ, ಅವರೇ ಕತೆ, ಕತೆಗೆ ಬೇಕಾದ್ರೆ ಇನ್ನೊಂದಿಬ್ಬರು ಮೂವರು ಕುಂಟಿಸ್ಕೊಳ್ರಿ ಮಾಡಿರಿ ಅಂದರೆ. ಆ ಮನುಷ್ಯ ಎಷ್ಟು ವರ್ಕೋಹಾಲಿಕ್ ಅಂದರೆ, ಶಂಕರ್ನಾಗ ಆದಮೇಲೆ ವರ್ಕೋಹಾಲಿಕ್ನ ಅವ್ರು ನೋಡಿದಾನೆ ಶಿವಮಣಿ. ಆಗಿನ ಕಾಲಕ್ಕೆ ಒಬ್ಬರೇ ಕೂತ್ಕೊಳೋರು, ಕೆಲಸ ಮಾಡೋರು, ಬರೆಯೋರು. ಯಾಕೆಂದರೆ ಇದರಲ್ಲಿ ಟೂರಿಸ್ಟ್ ಹೋಟ್ಲು ಇಲ್ಲ ಯಾವುದೋ ಹೋಟ್ಲಲ್ಲಿ ಒಂದು ರೂಮ್ ಹಾಕಿದ್ದೆ ಅವರಿಗೆ. ರಾತ್ರಿಯೆಲ್ಲ ಹೋಗಿ ನೋಡಿ, ರಾತ್ರಿಯೆಲ್ಲ ಬರೀತಾ ಇದ್ರು, ಒಬ್ಬೊಬ್ಬರೇ ಬೆಳಿಗ್ಗೆ ಹೊತ್ತೇನು ಬರೆಯೋನು, ಅಷ್ಟು ಹಾರ್ಡ್ ಕೆಲಸ ಮಾಡೋಣ ಅಂತ ಒಬ್ಬರೇ ಎಲ್ಲ ಮಾಡೋರು ಮನುಷ್ಯ. ಸೊ ಆ ಚಿತ್ರನ ಶುರು ಮಾಡಬೇಕಾದ್ರೆ ಯಾರು ಆರ್ಟಿಸ್ಟು, ಹೀರೋಯಿನ್ ಯಾರು, ಹಿಂಗೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಶಶಿಕುಮಾರ್ನವ್ರನ್ನ ಮೀಟ್ ಮಾಡಿದ್ವಿ. ಯಾಕೆಂದರೆ ಶಶಿಕುಮಾರ್ನ ನಾನು ಹೊಸ ಜೀವನದಲ್ಲಿ ಆ್ಯಕ್ಚುಲಿ ಹಾಕಬೇಕಾಗಿತ್ತು, ಬಟ್ ಅದೇನೋ ಕೈಗೂಡಲಿಲ್ಲ. ಅವಾಗ ಶಂಕರ್ನಾಗ್ ಬಂದರು, ಈಗ ಇವ್ರನ್ನ ಜೊತೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಚಿತ್ರನ ಶುರು ಮಾಡಿದ್ವಿ. ಸ್ವಾತಿ, ಶಶಿಕುಮಾರ್ ಫಿಕ್ಸ್ ಆಯಿತು. ಶಶಿಕುಮಾರ್ ಜೊತೆಗೆ ಯಾರು, ಸುಧಾರಾಣಿ. ಸುಧಾರಾಣಿ ಮನೆಗೆ ಹೋಗಿದ್ವಿ. ಇವಾಗೆಲ್ಲ ಮನೆಗೆ ಹೋಗಿಬಿಡ್ತಾ ಇದ್ವಿ, ಇವಾಗೆಲ್ಲ ಮನೆಗೇನಿಲ್ಲ, ಎಲ್ಲ ಫೋನಲ್ಲೇ ಮಾತಾಡ್ಬಿಡ್ತೀವಿ, ಇವಾಗೆಲ್ಲ ಮೇಲು ಇಲ್ಲ ಅಂದರೆ ಇದರಲ್ಲಿ ಅಷ್ಟೇ, ಮನೆಗೂ ಯಾರು ಹೋಗೋದೇ ಇಲ್ಲ ಈಗ. ಅವಾಗೆಲ್ಲ ಶಶಿಕುಮಾರ್ ಮನೆಗೆ ಹೋಗಿದ್ದೆ, ಆಮೇಲೆ ಸುಧಾರಾಣಿ ಮನೆಗೆ ಹೋಗಿ ಅವ್ರ ಅಮ್ಮವ್ರ ಹತ್ರ ಮಾತಾಡಿ, ಆಗೆಲ್ಲ ಭಾಳ ಪೀಕಲ್ಲಿದ್ದರು ಇವರೆಲ್ಲ. ಸೊ ಅವ್ರನ್ನ ಸುಧಾರಾಣಿಯವ್ರನ್ನ ಫಿಕ್ಸ್ ಮಾಡಿ ಅಲ್ಲಿಂದ ವಜ್ರಮುನಿ ಅವ್ರ ಮನೆಗೂ ಹೋಗಿ ವಜ್ರಮುನಿಯವ್ರ ಕತೆ ಕೇಳಿದ್ರು. ಯಾಕೆಂದರೆ ಒಂದು ಓಲ್ಡ್ ಫಾದರ್ ಮದರ್ ಗೆಟಪ್ ಬೇಕಾಯಿತು. ಬಿ ವಿ ರಾಧ ಅವರು ಈ ಕತೆಗೆ ಭಾಳ ಇಂಪಾರ್ಟೆಂಟ್ ಇದ್ದರು. ಸೊ ಇಷ್ಟೆಲ್ಲ ಆ್ಯಕ್ಟಿಂಗ್ ಫಿಕ್ಸ್ ಆಯಿತು. ಶೂಟಿಂಗ್ ಎಲ್ಲಿ ಮಾಡಬೇಕು,
ಸರ್ ಈ ಸ್ವಾತಿ ಪಿಕ್ಚರ್ ಮಾಡಿದ್ರೆ ಮಳೆ ಇರಬೇಕು ಫುಲ್ಲು ಅಂತಂದರು ಯಾರು ನಮ್ಮ ಶಿವಮಣಿಯವರು. ಮಳೆಗಾಲದಲ್ಲಿ ಪಿಕ್ಚರ್ ಶುರು ಮಾಡಿದ್ವಿ. ಎಲ್ಲಿ ಮಾಡಿದ್ವಿ? ಇದರಲ್ಲಿ ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರಿನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಲೊಕೇಶನ್ ನೋಡ್ಕೊಂಬಂದ್ವಿ. ಆವಾಗ ನಮಗೆ ಕ್ಯಾಮ್ರಾಮನ್ನು ಇವರು ಯಾರವರು ದಪ್ಪಿದ್ರಲ್ಲ ದಾಸ್ ಪಿ ಕೆ ಎಚ್ ದಾಸ್ ಕ್ಯಾಮ್ರಾಮನ್ ಅವರು. ಸೊ ಒಳ್ಳೆ ಕ್ಯಾಮ್ರಾಮನ್ನು. ನಾವೆಲ್ಲ ಲೊಕೇಶನ್ ನೋಡೋಕೆ ಹೋಗ್ತಾಯಿದ್ವಿ ಚಿಕ್ಕಮಗಳೂರಿಗೆ ಹೋದರೆ. ಅವಾಗಿನ್ನೂ ನಾನು ಎನರ್ಜಿ 30 ವರ್ಷ. ಸೊ ಏನು ಅಲ್ಲಿ ಹೋಗ್ಬಿಟ್ಟು ಬೆಟ್ಟಗಳತ್ತು ಗುಡ್ಡಗಳತ್ತು ಅಲ್ಲೆಲ್ಲ ಹೋಗು ಹುಡುಕು ಮಾಡು. ಆ ಶೂಟಿಂಗಲ್ಲಿ ಒಂದು ನಮ್ಮ ಟೆಕ್ನಿಷಿಯನ್ ಒಂದು ಗೋಳು ಇಕ್ಕಂಡಿದ್ದಾರೆ ನಮ್ಮ ಶಿವಮಣಿ. ಅಷ್ಟಿಷ್ಟು ಗೋಳು ಇಕ್ಕಂಡಿಲ್ಲ. ಯಾಕೆಂದರೆ ಅವ್ರು ರಾತ್ರಿ ಶೂಟಿಂಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಶೂಟಿಂಗ್ ಮಾಡೋರು. ಮತ್ತೆ ಹೋಗು ಸ್ನಾನ ಮಾಡು ತಿರುಗಿ 9 ಗಂಟೆಗೆ ಬಾ. ಇಷ್ಟು 24 ಅವರ್ಸ್ ಶೂಟಿಂಗ್. ಅದು ಎಲ್ಲಿ? ಚಿಕ್ಕಮಗಳೂರಿನಲ್ಲಿ ಸಂತೆ ಮೈದಾನ ಅಂತೇಳ್ಬಿಟ್ಟು ಅಲ್ಲಿ ಬೇರೆ. ಇನ್ನೊಂದು ಅದು ಯಾವುದು ದೊಡ್ಡ ಬೆಟ್ಟನೇ ಇರೋ ಒಂದು ಇದೆ ಅಲ್ಲಿ ಬೆಟ್ಟದ ಮೇಲೆ. ಅಲ್ಲಿ ಯಾವುದು ವೆಹಿಕಲ್ ಹೋಗಲ್ಲ ಏನೇ ಹೋಗಲ್ಲ. ಅಂಥದ್ರಲ್ಲಿ ಅಲ್ಲೋಗಿ ಸೆಟ್ ಹಾಕಿದ್ವಿ. ಅವಾಗ ಸೆಟ್ ಹಾಕಿದ್ದು ಆ ಕಡೆ ಗಂಧದ ಗುಡಿ ಶೂಟಿಂಗ್ ನಡೀತಾ ಇತ್ತು ನಮ್ಮ ಶಿವರಾಜ್ಕುಮಾರ್ದು ಪಾರ್ಟ್ 2 ಎಂ ಪಿ ಶಂಕರ್ ಅವ್ರದ್ದು. ಅದಾದಮೇಲೆ ಆ ಸೆಟ್ ಹಾಕಿದ್ರು ಅವ್ರು. ಮುಸ್ಲಿಮ್ ಹೆಸರು ಏನಾಗಿದೆ ಮರ್ತೋಯ್ತು ನನಗೆ. ಅವ್ರು ಬಂದು ನನಗೆ ಇಲ್ಲಿ ಸೆಟ್ ಹಾಕ್ಕೊಟ್ರು. ಯಾಕೆಂದರೆ ಅಲ್ಲಿಂದೆಲ್ಲ ಇಸ್ಮಾಯಿಲ್ ಎಷ್ಟು ಚೆನ್ನಾಗಿ ಸೆಟ್ ಹಾಕ್ಕೊಟ್ರು ಅಂದರೆ ನ್ಯಾಚುರಲ್ ಒಂದು ಮನೆ, ಒಂದು ಟೋಟಲ್ ಹಿಲ್ಲಿ ಏರಿಯಾ. ಆ ಹಿಲ್ಲಿ ಏರಿಯಲ್ಲಿ ಒಂದು ದೊಡ್ಡದೊಂದು ಮನೆ. ಆ ಮನೆ ಯಾಕೆ ಬೇಕಾಯ್ತಂದರೆ ಹೀರೋ ಮನೆ ಆಗಿರಬೇಕದು. ಒಬ್ಬ ಹೀರೋ ಅದನ್ನು ಅಲ್ಲಿ ಕೂಡಾಕ್ತಾರೆ ಅವರು. ಆ ಕೂಡಾಕೋ ಜಾಗದಲ್ಲಿ ಅವ್ರನ್ನ ಇಟ್ಟು ನಾವು ಶೂಟಿಂಗ್ ಮಾಡಬೇಕಾಯಿತು. ಅಂತಹ ಜಾಗ ಅದು. ಯಾಕೆಂದರೆ ನಾವು ಬೆಳಗಿನ ಜಾವ ಅಲ್ಲಿ ಶೂಟಿಂಗ್ ಹೋಗಿಬಿಟ್ರೆ ಫಾಗ್ ಮೋಡ ಏನಿದೆ ಎಲ್ಲ ಕೆಳಗಡೆನೇ ಇರೋದು. ಆ ಫಾಗಲ್ಲಿ ಓಡಾಡ್ತಾ ಇದ್ವಿ ನಾವು. ಅಷ್ಟು ಒಂದು ಒಳ್ಳೆಯ ಸುಂದರವಾದ ತಾಣ ಅದು. ಸೊ ಅಂಥದ್ರಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿ ಮಳೆ ಬೇರೆ 24 ಗಂಟೆ ಮಳೆ. ಆ ಮಳೆ ಒಳಗೆ ಶೂಟಿಂಗು. ಎಷ್ಟೋ ಲೈಟ್ ಬಲ್ಪ್ಗಳು ಹೋದವು ಎಲ್ಲ ಹೋದವು. ಇದರಲ್ಲಿ ಬೇರೆ ಒಂದು ಸರಿ ನಮ್ಮ ಯೂನಿಟ್ ವ್ಯಾನ್ ಬೇರೆ ಆ್ಯಕ್ಸಿಡೆಂಟ್ ಆಗೋಯಿತು. ಆದರೂ ಜನಗಳಿಗೇನು ತೊಂದರೆ ಆಗಲಿಲ್ಲ. ಸೊ ಇದರಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಶೂಟಿಂಗ್ ಮಾಡಬೇಕು. ಆ ಡೀಸೆಲ್ ಇಂಜಿನ್ ಕೆಳಗಡೆ ಬರಬೇಕು. ಮತ್ತೆ ಮೇಲೆ ಹೋಗ್ಬೇಕಾದ್ರೆ ಹೋಗ್ತಲೇ ಇರಲಿಲ್ಲ. ಯಾಕೆಂದರೆ ಆ ಮಳೆಗೆಲ್ಲ ಟೈರ್ ಸ್ಕಿಡ್ ಆಗೋದು. ಅದನ್ನೆಲ್ಲರೂ ನಾನು ಶಶಿಕುಮಾರು ಉಳಿದವರೆಲ್ಲ ತಳ್ತಾಯಿದ್ವಿ ಮೇಲ್ಗಡೆಗೆ. ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ಮೇಲ್ಗಡೆ ಶೂಟಿಂಗ್ ಆಗ್ತಾ ಇರಲಿಲ್ಲ. ಎಲ್ಲರೂ ಕಲ್ಲು ಹಾಕು ಮಾಡು ತಳ್ಳು. ಪಾಪ ಶಶಿಕುಮಾರ್ ಅಷ್ಟು ಕೆಲಸ ಮಾಡೋರವರು. ಅವರೇನು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಅವರು ಹಾರ್ಡ್ ವರ್ಕರ್ ಶಶಿಕುಮಾರ್. ಅವರು ಬೆಳಗಿನ ಜಾವದಾಗ ಎದ್ದು ಹಂಗೆ ಶೂಟಿಂಗ್ ಬರೋರು. ಬಟ್ ಅವ್ರು ಎದ್ದೇಳ್ತಿದ್ದ ಬೇರೆ. ಹಂಗಾಗಿ ಶೂಟಿಂಗ್ ಮುಗಿದ ತಕ್ಷಣ ಅವ್ರದ್ದೊಂದು. ಸೊ ಹೀಗಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಒಂದು ದಿವಸ ಏನಾಯಿತು, ಇದೇ ಥರ ನಾನು ಚಿಕ್ಕಮಗಳೂರಿನಲ್ಲಿ ಇರಲಿಲ್ಲ. ವಜ್ರಮುನಿಯವ್ರ ಶೂಟಿಂಗ್ ನಡೀತಾ ಇತ್ತು. ಅವರು ಒಂದು ಹೋಟ್ಲಲ್ಲಿ ಅಲ್ಲಿ ಒಳ್ಳೆ ಹೋಟ್ಲಲ್ಲೇ ಇಡಿಸಿದ್ದೆ. ಆ ಹೋಟ್ಲಲ್ಲಿ ಏನೋ ಕೇಳಿದ್ದಾರೆ, ಅವ್ರೇನೋ ಕೊಟ್ಟಿಲ್ಲ. ಅವ್ರಿಗೂ ನಮಗೂ ಟಕ್ ಆಫರ್ ಸ್ಟಾರ್ಟ್ ಆಗೋಯ್ತು. ಅನ್ನೆಸೆಸರಿ ಪ್ರೊಡ್ಯೂಸ್ ಮನೆ ಬಂದ್ಬಿಡ್ತು. ಯಾಕಂದರೆ ಮ್ಯಾನೇಜರ್ ಇರ್ತಾರಲ್ಲಿ. ವಜ್ರಮುನಿಯವರು ಒಂದು ಒಳ್ಳೆ ಹೋಟ್ಲಲ್ಲಿ ಇಟ್ಟಿದ್ವಿ. ಅಲ್ಲೇನೋ ಒಂದು ಸ್ಮಾಲ್ ಇನ್ಸಿಡೆಂಟ್ಸ್ ಆಗಿಬಿಟ್ಟು ಅವ್ರಿಗೂ ನಮಗೂ ಸ್ವಲ್ಪ ಏನೋ ಇದಾಯಿತು. ಅದಿರಲಿ, ಅದೊಂದು ಎಪಿಸೋಡ್ ಆಮೇಲೆ ಹೇಳ್ತೀನಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನನ್ನ ಸ್ವಾತಿ ಶೂಟಿಂಗಲ್ಲಿ ಒಂದು ಬಹಳಷ್ಟು ಒಂದು ವಿಚಿತ್ರವಾದ ಘಟನೆಗಳಾದವು. ಇದರಲ್ಲಿ ಒಂದು ದಿವಸ ನಾವು ಎಲ್ಲೋ ಒಂದು ಹೊಲದಲ್ಲಿ ಅಂದರೆ ಫಾರೆಸ್ಟ್ ನಿಯರೆಲ್ಲ ಗೊತ್ತಲ್ಲ ಹೇಗಿರುತ್ತೆ ಕಾಫಿ ತೋಟ ಅದು ಇದು ಶೂಟಿಂಗ್ ಮಾಡ್ತಾಯಿದ್ವಿ. ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗೆ ಸುಧಾರಾಣಿಯವ್ರ ಮೇಕಪ್ ಮ್ಯಾನಿಗೆ ಏನಾಯಿತು ಏನೋ ಒಳ್ಳೆ ದೆವ್ವ ಬಂದ ನಂಗೆ ಆಡ್ಬಿಟ್ಟ. ಆ್ಯಕ್ಚುಲಿ ಅವ್ನು ದೆವ್ವನೇ ಬಂತು ಏನು ಬಂತು ದೇವರಿಗೆ ಗೊತ್ತು. ಅದು ಒಂದು ಗೊತ್ತಾಗ್ತಿರಲಿಲ್ಲ. ತಿರುಗಿ ಯಾರು ಬಂದರು, ಕುಂಕುಮ ಹಾಕಿದ್ರು, ಬೇವಿನ ಸೊಪ್ಪು ತಂದರು, ಕೊಟ್ಟರು, ಎಲ್ಲ ಕೊಟ್ಟದ್ದು ಒಂದು ದೊಡ್ಡ ಇನ್ಸಿಡೆಂಟು. ನನಗೆ ಶಾಕ್ ಆಗೋಯ್ತು. ಯಾಕೆಂದರೆ ಆ ಹುಡುಗ ಮಾಡೋದು ನೋಡಿ ಇದು ನೋಡಿ ಎಲ್ಲರಿಗೂ ಶಾಕ್ ಆಗೋಯ್ತು. ಅಲ್ಲಿ ಹೇಳ್ತಾಯಿದ್ರು ಜನ, ಸರ್ ಇಲ್ಲಿ ಶೂಟಿಂಗ್ ಮಾಡಬೇಡಿ, ಮಾಡಿದ್ರೆ ಇಲ್ಲೊಂದೇನೋ ಅಂತೂ ಒಂದೇನೋ ಒಂದು ಗಾಳಿ ಥರ ಇರುತ್ತೆ ಅಂತ ಹೇಳಿದ್ರು. ನಾವು ಕೇಳಿಲ್ಲ, ಶೂಟಿಂಗ್ ಮಾಡಿದ್ವಿ. ಸೊ ಅದು ಅನುಭವನೂ ಆಯಿತು. ಒಂದು ದೆವ್ವ ಥರ ಬಂದು ಆ ಹುಡುಗನ ನೋಡಿದ್ದು ಅದನ್ನು ನೋಡಾಯಿತು. ಯಾಕೆಂದರೆ ದೆವ್ವ ನೋಡಲಿಲ್ಲ, ಆ ಹುಡುಗ ಆ ಥರ ಆ್ಯಕ್ಟ್ ಮಾಡಿದ್ದು ನೋಡ್ಬಿಟ್ಟು ನಮ್ಗೆ ಭಾಳ ಹೆದರಿಕೆ ಆಯಿತು ಎಲ್ಲರಿಗೂ ಶೂಟಿಂಗ್ನವ್ರಿಗೆ. ನೆಕ್ಸ್ಟ್ ಡೇ ಅಲ್ಲಿ ಹೋಗಲೇ ಇಲ್ಲ ನಾವು ಶೂಟಿಂಗಿಗೆ, ಅಲ್ಲಿಂದ ಬೇರೆ ಕಡೆ ಹೋದ್ವಿ. ಇಷ್ಟೆಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಸಾಂಗ್ ಮಾಡಬೇಕಾಯ್ತು ನಾವು. ಯಾಕೆಂದರೆ ಇದರಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಸಾಂಗ್ಸ್ ಇದೆ. ಪರದೆ ಎತ್ತಿ ಪನ್ನೀರ ಚೆಲ್ಲಿ ಅಂತೇಳ್ಬಿಟ್ಟು ನಮ್ಮ ರೇಖಾ ಮೇಡಮ್ಮು ಸಾಂಗ್ ಮಾಡಿಕೊಟ್ರು. ಸೂಪರ್ ಡೂಪರ್ ಹಿಟ್ ಅದು. ಅದು ಎಂಥ ಹಿಟ್ಟಾಯಿತು ಅಂದರೆ ಸಾಂಗ್. ಯಾಕೆಂದರೆ ಸುಧಾರಾಣಿಯವರು ಚಳಿಬಿಟ್ಟು ಮಾಡಿದಂಥ ಡ್ಯಾನ್ಸ್ ಅದು. ಅವ್ರ ಡ್ಯಾನ್ಸ್ ಮೂಮೆಂಟ್ ಆಗಲಿ, ಶಶಿಕುಮಾರ್ ಡ್ಯಾನ್ಸ್ ಆಗಲಿ, ಇವ್ರದ್ದೆಲ್ಲ ನೋಡಿದ್ರೆ ಅದು ಬೆಟ್ಟದ ಇದರಲ್ಲಿ ಹಿಲ್ ಸ್ಟೇಷನಲ್ಲಿ ಮಾಡಿದ್ದು. ಒಳ್ಳೊಳ್ಳೆ ಡ್ಯಾನ್ಸಸ್ನ ಹಾಕಿ ಮಾಡಿದ್ದು ಸಾಂಗ್ ಅದು. ರೇಖಾ ಅವ್ರು ಮಾಡಿದ್ದು ಸಾಂಗ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಅದು. ಇಷ್ಟೆಲ್ಲ ಆಯಿತು. ಇನ್ನೊಂದು ಲವ್ ಸೀನ್ ಇತ್ತು. ಲವ್ ಸೀನಲ್ಲಿ ಶಿವಮಣಿಯವರು ನನಗೆ ಹೇಳಿದರು, ಸರ್ ಇದರಲ್ಲೊಂದು ಮೌತ್ ಕಿಸ್ ಬರುತ್ತೆ ಅಂತ. ಇದು ಹೇಗೆ ಬರುತ್ತೆ ಅಂದರೆ ಒಂದು ಚಿಕ್ಕ ಕುರಿಮರಿನ ಶಶಿಕುಮಾರ್ ಎತ್ಕೊ. ಯಾಕೆಂದರೆ ಶಶಿಕುಮಾರ್ ಇದ್ರೆ ಇನ್ನೋಸೆಂಟ್ ಕ್ಯಾರೆಕ್ಟರ್. ಇನ್ನೋಸೆಂಟ್ ಏನಂದರೆ ಅವರು ಒಂದು
ಹತ್ತನ್ನೆರಡು ವರ್ಷ ಥರ ಬ್ರೈನ್ ಇರೋವಂಥ ಹುಡುಗನ ಥರ ಕ್ಯಾರೆಕ್ಟ್ರದು, ಮೆಚ್ಯೂರ್ಡ್ ಕ್ಯಾರೆಕ್ಟರ್ಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಹೀರೋ ಕ್ಯಾರೆಕ್ಟ್ರದು ಆ ಹೀರೋ ಏನು ಮಾಡ್ತಾನೆ, ಒಂದು ಸರಿ ಚಿಕ್ಕ ಒಂದು ಕುರಿಮರಿ ಬರುತ್ತೆ, ಆ ಕುರಿಮರಿನ ಲಿಪ್ ಟು ಲಿಪ್ ಕೊಟ್ಟು ಮುತ್ಕೊಡ್ತಾರೆ. ಅವ್ರು ಕೊಡಲ್ಲ, ಸಾರಿ, ನಮ್ಮ ಇವ್ರು ಕೊಡ್ತಾರೆ, ಯಾರು, ಸುಧಾರಾಣಿ. ಅಷ್ಟು ಪ್ರೀತಿಯಿಂದ ಮುತ್ತು ಮುದ್ದು ಅವ್ರು ಅದಕ್ಕೆ ಕೊಡ್ತಾರೆ ಕುರಿಮರಿಗೆ. ಇದನ್ನು ಒಬ್ಬ ಹೀರೋ ನೋಡೋ ಅಂಥ ಕ್ಯಾರೆಕ್ಟರ್. ಸೊ ಇದನ್ನು ಶಶಿಕುಮಾರ್ ಅವರು ಹಾಗೆ ನಮ್ಮ ಡೈರೆಕ್ಟ್ರ್ ಹೋಗಿ ಹೇಳಿದರೆ, ನೋಡಿ ಸರ್, ಈಗ ಆ ಥರ ಮುತ್ತು ಮುದ್ದು ಕೊಟ್ಟಲ್ಲ, ನೀವಿಬ್ಬರು ಕಿಸ್ ಕೊಡಬೇಕು ಅಂತೇಳಿ, ಮೌತ್ತು ಮುದ್ದು ಕಿಸ್ ಕೊಡಬೇಕು ಅಂತ. ಶಶಿಕುಮಾರ್ ಭಾಳ ಯೋಚನೆ ಮಾಡಿದ್ರು, ಬಟ್ ಆದರೆ ಆಮೇಲೆ ಒಪ್ಕೊಂಡ್ರು. ಇವರು ನನಗೆ ಹೇಳಲೇ ಇಲ್ಲ ಈ ಥರ ಮೌತ್ತು ಮುದ್ದು ಕಿಸ್ ಇದೆ ಅಂತೇಳಿ, ಯಾಕೆಂದರೆ ನಾನು ಅವತ್ತು ಶೂಟಿಂಗಲ್ಲಿ ಇರಲಿಲ್ಲ, ನಾನು ಹೊರಗಡೆ ಇದ್ದೆ. ಆಮೇಲೆ ಇವರು ಯಾವ ಥರ ಕನ್ವಿನ್ಸ್ ಮಾಡಿದ್ರು, ಸುಧಾರಾಣಿ ಅವರು ಫಸ್ಟ್ ಟೈಮ್, ಯಾಕೆಂದರೆ ಅಲ್ಲಿಂದ ಅಲ್ಲವರೆಗೂ ದೊಡ್ಡ ದೊಡ್ಡ ಪಿಕ್ಚರೆಲ್ಲ ಮಾಡಿದ್ದಾರೆ, ಶಿವರಾಜ್ಕುಮಾರ್ ಜೊತೆಯವರು ಮಾಡಿದ್ದಾರೆ, ಬೇರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಂಬರೀಷ್ ಅವ್ರ ಜೊತೆ ಮಾಡಿದ್ದರು ಇದೆಲ್ಲ. ಆದ್ರೂ ಅವ್ರು ಯಾವತ್ತೂ ಚಿತ್ರದಲ್ಲಿ ಮೌತ್ತು ಕಿಸ್ ಕೊಟ್ಟಿಲ್ಲ, ಇವತ್ತಿವತ್ತವರೆಗೂ ಕೊಟ್ಟಿಲ್ಲ. ಅದೊಂದೇ ನನ್ನೊಂದೇ ಚಿತ್ರ, ಸ್ವಾತಿ ಚಿತ್ರ. ಅದನ್ನು ಶಿವಮಣಿ ಅವರು ಅವ್ರು ಯಾವ ಥರ ಕನ್ವಿನ್ಸ್ ಮಾಡಿ ಮಾಡಿಸಿದ್ರು, ಅದನ್ನಂತೂ ಮಾಡಿಸೋರು, ಮೌತ್ತು ಕಿಸ್ ಕೊಟ್ಟಿದ್ದಾರೆ. ಅದು ನಾನು ಸ್ಕ್ರೀನ್ ಮೇಲೆ ನೋಡಿದ್ದೆ ಗೊತ್ತಾಗಿದ್ದು, ಅದೊಂದು ದೊಡ್ಡ ಇಶ್ಯೂ ಆಗೋಯಿತು. ಯಾಕೆಂದರೆ ಸುಧಾರಾಣಿಯವ್ರ ತಾಯಿ ನನಗೆ ಫೋನ್ ಮಾಡಿ, ನೀವೊಬ್ಬರು ನಿರ್ಮಾಪಕರಾಗಿದ್ದೀರಾ, ಇಂಥದ್ದು ನೀವು ಮಾಡಿಸ್ಬಿಟ್ಟಿದ್ದೀರಾ, ನಾನು ನೋಡಮ್ಮ ನನಗೆ ಗೊತ್ತಿಲ್ಲ, ಮಾಡಿರೋದು ಡೈರೆಕ್ಟ್ರು, ಡೈರೆಕ್ಟ್ರನ್ನ ಕೇಳ್ತೀನಿ, ನಾನು ಅವತ್ತು ಶೂಟಿಂಗಲ್ಲೂ ಇರಲಿಲ್ಲ ಅಂಥೇಳಿ. ಇಲ್ಲ ಪಾಪ, ಅವರು ಭಾಳ ಬೇಜಾರು ಮಾಡ್ಕೊಂಡ್ರು. ಹೀಗಾಗಿ ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರಿಬ್ಬರು ಮೌತ್ತು ಕಿಸ್ ಕೊಟ್ಟು ಒಂದು ಒಳ್ಳೆ ಇನ್ಸಿಡೆಂಟಿಂದ ಕೊಟ್ಟರು. ಯಾವುದು ವಲ್ಗಾರಿಟಿ ಇಲ್ಲ, ಯಾವುದೂ ಇಲ್ಲ ಅದರಲ್ಲಿ. ಒಬ್ಬ ಇನ್ನೋಸೆಂಟ್ ಹುಡುಗ ಒಂದು ಮೇಕೆ ಮರಿಗೆ ಒಬ್ಬ ಹೀರೋಯಿನ್ ಕೂಡ ಕಿಸ್ ನೋಡಿ, ಈತ ಹೀರೋ ಹೋಗ್ಬಿಟ್ಟು ಹೀರೋಯಿನಿಗೆ ಕಿಸ್ ಕೊಡೋದಷ್ಟೇ. ಯಾವ್ದು ನಾಟ್ ಬ್ಯಾಡ್ ಇಂಟೆನ್ಷನ್ ಆಗಲಿ, ವಲ್ಗ್ಯಾರಿಟಿ ಆಗಲಿ, ಯಾವುದು ತೆಗೆದಿಲ್ಲ. ಸೊ ಆ ಚಿತ್ರಕ್ಕೆ ಆ ಮುತ್ತಿನ ಕ್ಯಾರೆಕ್ಟ್ರ್ ಬೇಕಾಗಿತ್ತು, ಮಾಡಿಸಿದ್ರು ನಮ್ಮ ಶಿವಮಣಿ ಅವರು ಮಾಡಿಸಿದ್ದಾರೆ. ಸೊ ಶಿವಮಣಿಯವ್ರದು ಅವರ ಡೈರೆಕ್ಷನ್ನು ಅವರ ಇದು, ಬಟ್ ಭಾಳ ಒಳ್ಳೆ ಚಿತ್ರ ಮಾಡಿದ್ರು ಅವರು. ಬಟ್ ಪಿಕ್ಚರು ಸಕ್ಸಸ್ ಆಯಿತು, ಚಿತ್ರ ಒಂದು ಅದು ಕೂಡ ಒಂದು 100 ಡೇಸ್ ಹೋಯಿತು ಪಿಕ್ಚರ್, ಎಲ್ಲ ಕಡೆ ಚೆನ್ನಾಗಿ ಹೋಯಿತು. ಆದ್ರೂ ಕ್ಲೈಮ್ಯಾಕ್ಸನ್ನು ಸ್ವಲ್ಪ ಹೊಡೆತ ತಿಂತು ಆ ಪಿಕ್ಚರು, ಪರವಾಗಿಲ್ಲ, ಆದ್ರೂ ಜನ ಒಪ್ಕೊಂಡ್ರು, ನಡೀತು. ಹೀಗೆ ಸಾಕಷ್ಟು ಘಟನೆಗಳು ಆ ಸ್ವಾತಿ ಚಿತ್ರದಲ್ಲಿ ನಡೀತು. ಇಷ್ಟೆಲ್ಲ ಆಗಿ ಪಿಕ್ಚರು ಎಂಟೈರ್ ಕರ್ನಾಟಕ ನಾನೇ ರಿಲೀಸ್ ಮಾಡಿದೆ. ಆವಾಗ ನಮ್ಮ ಪ್ರೆಸ್ನರು ಒಂದು ಆ ಚಿತ್ರದ ಮೇಲೆ ಒಂದು ಕಾಮೆಂಟ್ ಮಾಡಿದ್ರು, ಹಳೆ ಕೋಲಿಗೆ ಹೊಸ ಕೋಲಿಗೆ ಹಳೆ ಸೀರೆ ಉಡಿಸ್ದಂಗೆ ಅಂತೇಳಿ. ಅಂದರೆ ಆ ಚಿತ್ರ ಅಷ್ಟು ಚೆನ್ನಾಗಿ ಮಾಡಿದ್ರೆ ಒಂದು ಹಳೆ ಥರ ಸುತ್ತಬಿಟ್ಟಿದ್ದಾರೆ ಅಂತೇಳಿ. ಬಟ್ ಪಬ್ಲಿಕ್ ಎಲ್ಲ ಹೇಳಿದ್ರು ಪಿಕ್ಚರ್ ಭಾಳ ಚೆನ್ನಾಗಿದೆ ಅಂತೇಳಿ. ಈ ಒಂದು ಸ್ಟೇಟ್ಮೆಂಟಿಂದ ಪಿಕ್ಚರ್ ನಂಗೂ ಕೂಡ ಡ್ಯಾಮೇಜ್ ಆಯಿತು. ಈ ಥರ ಟಿ ವಿ ಆಗಲಿ, ನಮ್ಮ ಮೊಬೈಲ್ ಆಗಲಿ ಇಷ್ಟೊಂದು ಇರಲಿಲ್ಲ ಅವಾಗೆಲ್ಲ, ಭಾಳ ಸ್ವಲ್ಪ ಮೀಡಿಯಾ ಅಂತಂದರೆ. ಪಿಕ್ಚರ್ ರಿವ್ಯೂ ಬರೆದ್ಮೇಲೆ ಅದು ನೋಡಿದ್ಬಿಡೋರು ಜನ, ಹೋದ್ಮೇಲೆ ಅದೆಲ್ಲ ಹಿಂಗೆ ಅಂತ ತಿಳ್ಕೊಳೋರು. ಬಟ್ ಪಿಕ್ಚರು ಅವ್ರು ಏನು ಬರೆದ್ರು ಕೂಡ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ಟಾಯಿತು, ಚೆನ್ನಾಗಾಯಿತು, ಇಬ್ಬರಿಗೂ ಒಳ್ಳೆ ಹೆಸರು ಬಂತು. ಆ ಕಿಸ್ ಕೂಡ ಅಂತ ಏನು ವಲ್ಗಾರಿಟಿ ಅಂತ ಅನ್ನಿಸ್ಲಿಲ್ಲ ಯಾರಿಗೂ. ಸೊ ಅದು ಒಂದು ಒಳ್ಳೆ ಹಿಟ್ಟಾಯಿತು. ಹೀಗಾಗಿ ಆ ಚಿತ್ರ ಒಂದು ಮೂರನೇ ಚಿತ್ರ ನಾನು ಹೊಸ ಜೀವನ ಲೆವೆಲಿಗೆ ಮಾಡಿ ಸಕ್ಸಸ್ ಮಾಡಿದ್ವಿ.